ಗೆಲ್ಸಿ ವಿಧಾನಸಭೆಗೆ ಕಳಿಸಿಕೊಡ್ಬೇಕು. ಈ ಸಾರಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬರಬೇಕು, ಅಪ್ಪಮ್ಮೆಲ್ಲರ ಆಶೀರ್ವಾದ ಹೇಳುತ್ತಾ ಮಹೇಶ್ ಸಮಾನವರಿಗೆ ಹತ್ತಿರ ಗುರುಗಿಂತ ಭಾಷಣ ಮಾಡಬೇಕು ಕೇಳಿ ನಮ್ಮ ಮಾತು. ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಭಾಷೆ ಕೊಡ್ತಿತ್ತು, ಕಾಗವಾಡ ಅತ್ತನಿ ಕೂಡ್ಸಿ. ಇವರಿಬ್ಬರು ಎರಡೂ ಹೆಗಲ ಮ್ಯಾಲೆ ಕುಣಿಸ್ಕೊಂಡು ವಿಧಾನಸಭೆ ಕಟ್ಟಿ ಹತ್ತುವಂತ ಕೆಲಸ. ಇದಕ್ಕೆ ನಿಮ್ಮೆಲ್ಲರದು ಒಪ್ಪಿಗೆ ಇಲ್ಲ ಆಯ್ತಿಲ್ಲ ಮತ್ತ ಇಲ್ಲವ್ರ ನನ್ನ ವಚನ ಭ್ರಷ್ಟ ಅಂತೇಳಿ ನನಗೇನಾರು ಹೇಳಕ್ ಶುರು ಮಾಡಿ ಇಡ್ಯಾರ. ಯಾಕಂದ್ರೆ ನಮ್ಮ ಯಡಿಯೂರಪ್ಪನವರು ಇನ್ನೂ ಬಿಡವಲ್ಲ ಆ ಕುಮಾರಸ್ವಾಮಿನ ವಚನ ಭ್ರಷ್ಟ ವಚನ ಭ್ರಷ್ಟ ವಚನ ಭ್ರಷ್ಟ ವಚನ. ನೀನೇನು ಮಾಡಿದಪ್ಪ ನನಗ 23ಕ್ಕೆ ನೀನ 23ಕ್ಕೆ ನೀನ ಅಂತ ನಮ್ಮ ಮನೆಯಾಗ ಹೇಳಿಲ್ಲ. ಮತ್ ಇವತ್ತೇನಾಯ್ತು? ಮತ್ ಯಾರು ವಚನ ಭ್ರಷ್ಟರು? ಅದನ್ನ ಆಮೇಲೆ ನಾನು ಅತ್ತಿನ ಒಳಗೆ ಮಾತಾಡ್ತೀನಿ. ನಾಳೆ ಏನು ಅತ್ತಿಗೆ ಬರ್ತಾರಂತ ಅಲ್ಲಿ ನೋಡ್ತೇನೆ ನಾನು. ಅದ ಆಮೇಲೆ ನೋಡ್ಕೊಂಡು ನೀನು ಕೂಡ್ಚಿ ಕೂಡ್ಚಿ ಒಳಗೆ ಈ ಸರಿ ತಮ್ಮಣ್ಣ ಅವರನ್ನ ಸುಮಾರು 25,000 ಅಂತರದಿಂದ ಗೆಲ್ಸ್ಕೊಡುವಂತ ಕೆಲಸ ನೀವೆಲ್ಲರೂ ಮಾಡ್ತೀವಿ. ಅದಕ್ಕೆ ನಾನು ಮತ್ತು ಘಾಟಿಗೆ ಸಾಹೇಬರು ಹಗಲು ರಾತ್ರಿ ಇಲ್ಲಿ ದುಡಿತೀವಿ. ಬಹಳ ದಿವಸ ಮೇಳ ಅವಾಗ ನಾವು ಟಿಕ್ ಟಾಕ್ ಮಾಡ್ತಿರ್ತೀವಿ ಇಬ್ರು. ಟಿಕ್ ಟಾಕ್ ಮೇಳ ಆತಂದ್ರೆ ಏನು ತೊಂದರೆ ಆಗೋದಿಲ್ಲ. ಯಾರ ಮ್ಯಾಗೂ ನೀವು ಯಾರು ಸಂಶಯ ತಗೊಳಕ್ ಹೋಗ್ಬೇಡ್ರಿ. ನಿಮ್ಮ ಮತವನ್ನ ಗಟ್ಟಿಯಾಗಿ ಕಾಂಗ್ರೆಸ್ ಪಕ್ಷದ ಗುರುತು ಹತ್ತಕ್ಕೆ ಹಾಕುವಂತ ಕೆಲಸ ನೀವು ಮಾಡಿ. 10ನೇ ತಾರೀಕು ಸಾಯಂಕಾಲ 5 ಗಂಟೆ ನಂತರ ಆ ಮೆತಪೆಟ್ಟಿಗೆ ಒಳಗಿನ ಪೆಟ್ಟಿಗೆ ಅನ್ಬೇಕು. ಮುಂಜಾನೆ ಹೇಳಿದ್ರೆ ನನಗೆ ಒತ್ತಿ ಒತ್ತಿ ಬೆನ್ನು ನೋಸಾಕೈತಿ ಬೇರೆ ಕಡೆ ಹೋಗ್ರಿ ಅಂತ ಹೇಳ್ಬೇಕಲ್ಲ. ಅವಾಗ ಪಿ ರಾಜು ಗೊತ್ತಾಗ್ಬೇಕು ಎಲ್ಲೇ ಒಂದು ಮಿಣುಕು ಮಿಣುಕು ಬಿದ್ದಾವಲ್ಲ ಹೋಟ್ ನನಗಂತ ಹೇಳಿ ಆ ಕೆಲಸ ಮಾಡ್ತೀರಿ ಅಂತ ಹೇಳಿ ನನಗೆ ಬಹಳ ಭರವಸೆ ಇದೆ. ಮತ್ತೆ ಗರ್ಜಿಸಲಿದೆ ಕರ್ನಾಟಕ.